ಸಕ್ಕರೆನಾಡು ಮಂಡ್ಯದಲ್ಲಿ ಗಜಪಡೆಗಳ ಹಾವಳಿ ವಿಪರೀತವಾಗಿ ಮುಂದುವರೆದಿದೆ ಕಬ್ಬಿನ ಗದ್ದೆಗಳಲ್ಲಿ ಆನೆಗಳು ಬಿಡಾರ ಹೂರಿದರೆ ಇನ್ನೊಂದು ಕಡೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಆನೆಯನ್ನು ಕಾಡಿಗಟ್ಟೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಆದರೆ ಇಲ್ಲಿ ತನಕ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿಲ್ಲ ಆ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ ಮಂಡ್ಯದಲ್ಲಿ ಮುಂದುವರಿದ ಗಜಪಡೆ ಹಾವಳಿ ಹಗಲು ಕಬ್ಬಿನ್ ಗದ್ದೆಯಲ್ಲಿ ವಾಸ್ತವ್ಯ ರಾತ್ರಿ ಸಂಚಾರ ಮಂಡ್ಯ ಜಿಲ್ಲೆಯ ರೈತರಿಗೆ ಕಾಡಾನೆ ಹಾವಳಿ ಆತಂಕ ತರಿಸಿದೆ ಕಳೆದ ಹತ್ತು ದಿನದಿಂದ ಜಿಲ್ಲೆಯ ವಿವಿಧ ಕಡೆ ಕಾಡಾನೆ ದಾಳಿ ಮಾಡ್ತಾ ಇದ್ದು ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ ಮಂಡ್ಯ ತಾಲೂಕಿನ ಹೆಬ್ಬಕವಾಡಿ ಗ್ರಾಮದ ಕಬ್ಬಿನ ಗದ್ದೆಯೊಂದರಲ್ಲಿ ಬೀಡು ಬಿಟ್ಟಿದ್ದ ಆನೆಗಳನ್ನ ಕಾಡೆಗಟ್ಟುವ ಕಾರ್ಯಾಚರಣೆ ನಡೆಸಲಾಯಿತು ಮಂಡ್ಯ ನಗರಕ್ಕೆ ಕೇವಲ ಹತ್ತು ಕಿಲೋಮೀಟರ್ ದೂರದ ಹೆಬ್ಬಕವಾಡಿ ಗ್ರಾಮದ ಸಮೀಪ ಆನೆಗಳು ಕಾಣಿಸ್ಕೊಂಡಿದ್ವು ಬೆಳಗ್ಗೆ ಜಮೀನಿನ ಬಳಿ ತೆರಳಿದ್ದ ರೈತ ಕಾಡನೆ ಗುಂಪು ನೋಡಿ ಗಾಬರಿ ರೈತನೊಬ್ಬ ಆನೆ ಕಂಡು ತೆಂಗಿನ ಮರವೇರಿ ಕುಳಿತುಕೊಂಡಿದ್ದ ಮರದ ಮೇಲೆ ಮೊಬೈಲ್ ಅಲ್ಲಿ ಆನೆಗಳ ವಿಡಿಯೋ ಚಿತ್ರೀಕರಿಸಿದ್ದು ಆನೆಗಳು ಮುಂದಿನ ಕಬ್ಬಿನ ಗದ್ದೆ ಸೇರ್ಕೊಂಡು ಬಳಿಕ ಮರದಿಂದ ಇಳಿದು ಮನೆ ಸೇರಿದ್ದಾನೆ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಆನೆ ಬೀಡು ಬಿಟ್ಟಿದ್ದ ಜಮೀನ್ ಪಕ್ಕದಲ್ಲೇ ಇದ್ದ ಮಂಡ್ಯ ಮಳವಳ್ಳಿ ರಸ್ತೆಯಲ್ಲಿ ಸುಮಾರು ಎರಡು ಕಿಲೋಮೀಟರ್ ದೂರದವರೆಗೂ ಸಂಚಾರ ಬಂದ್ ಮಾಡಿದ್ರು ಕಾರ್ಯಾಚರಣೆಯಲ್ಲಿ ಮೈಸೂರು ದಸರಾದ ನಾಲ್ಕು ಆನೆಗಳು ಮತ್ತಷ್ಟು ಬಲ ನೀಡಿದ್ವು ಸುಮಾರು ಒಂದು ಹತ್ತು ದಿನದಿಂದ ನಮ್ಮ ಜಿಲ್ಲೆಯಲ್ಲಿ ವಿವಿಧ ಪ್ರದೇಶಗಳಲ್ಲಿ ನಮಗೆ ಈ ಓಡಾಟವನ್ನು ಕಂಡುಕೊಂಡಿದ್ದು ನಾವು ಇಲಾಖೆ ವತಿಯಿಂದ ಸಂಪೂರ್ಣವಾಗಿ ಅದನ್ನು ಮೂವ್ಮೆಂಟನ್ನು ನಾವು ಟ್ರ್ಯಾಕ್ ಮಾಡ್ತಾ ಮತ್ತು ಯಾವುದೇ ರೀತಿಯಲ್ಲಿ ಜನಪ್ರದೇಶ ಒಳಗಡೆ ನುಗ್ಗದೆ ಮತ್ತು ಒಂದು ಇಂಜಿನೋ ಅಥವಾ ಆ ಒಂದು ಡ್ಯಾಮೇಜಸ್ ಒಂದು ನಾವು ಮಂಡ್ಯದಲ್ಲಿ ಕಾಡಾನೆ ಹಾವಳಿ ಹೆಚ್ಚು ಆಗ್ತಾ ಇದ್ದು ಬೆಳಗ್ಗೆ ಗದ್ದೆ ಸೇರುವ ಆನೆಗಳು ರಾತ್ರಿ ಸಂಚಾರ ಮಾಡ್ತಾ ಇರೋದು ರೈತರ ಆತಂಕಕ್ಕೆ ಕಾರಣ ಆಗಿದೆ ಶತಾಯಗತಾಯ ಆನೆಗಳನ್ನ ಕಾಡಿಗಟ್ಟಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರುವ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ ರೋಹಿತ್ ಪಬ್ಲಿಕ್ ಟಿವಿ ಮಂಡ್ಯ